ದಾವಿ ಸಿದ್ಧ ಇವರು ಡಿ ಕೆ ಶಿವಕುಮಾರ್ ಅವರ ಆಡಿಯೋ ರೀತಿಯಿಂದ ಅವರೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಅವರು. ಈಗ ಅವ್ರ ಅಣ್ಣನ ಮಗ ರೇಪ್ ಅಂತ ಎಲ್ಲ ರೇಪು ಸೆಕ್ಷುವಲ್ ಹರಾಸ್ಮೆಂಟ್ ಎಲ್ಲ ಮಾಡಿದ್ರು, ವಿಡಿಯೋ ಬಿಡುಗಡೆ ಮಾಡಿದ್ರು ವಿಡಿಯೋ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದರೆ ಅದು ಅಪರಾಧ, ದೊಡ್ಡ ಅಪರಾಧ ಅಥವಾ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾರೆ. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ ತಪ್ಪು, ಅಣ್ಣನ ಮಗ ಅಪರಾಧಿಯಲ್ಲ ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು ಸಬ್ಜೆಕ್ಟು ಪ್ರೂವ್ ಇನ್ ದಿ ಕೋರ್ಟ್. ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರು ದಾಖಲಿಸ್ತಾರೆ ಆ ಥರದ ಮಾಹಿತಿ ನಿಮಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ ಎಸ್ ಐ ಟಿಗೆ ಇರೋ ಮಾಹಿತಿ. ನಂಬ್ಕೊಂಡಿರೋದೇ ನಿಮ್ ತಪ್ಪು. ಜನ ಹೇಳೋದನ್ನ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ ತಪ್ಪು. ಅನೇಕ ಪತ್ರಗಳಿಗೆ ಉತ್ತರ ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನ ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕಾದ್ರೂ ಉತ್ತರ ಕೊಡ್ಬೇಕಲ್ಲ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಾಲಾಂಗ್ ಆಗ್ತಿದ್ಯಾ ಅಂತ ಸರ್? ನೀವು ಸೆಂಟ್ರಲ್ ಅವ್ರನ್ನ ಎಲ್ಲರೂ ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ಲ ಸರ್. ಅವರು ಈಗ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿದ್ರು ಸಿಕ್ಕದಾಗ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ ಬೆಂಗಳೂರಿನವ್ರಿಗೆ